ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಈ ವಾನರನಾದ ಕವಿಯು ಹಿಂದಕ್ಕೆ ಹೋಗಿ ಉಪೋದ್ರಿಕ್ತನಾಗಿ ಶ್ರೀರಾಮನಾಮ ಶ್ರೀರಾಮ ಲಕ್ಷ್ಮಣ ಸುಗ್ರೀವರನ್ನು ಇಲ್ಲಿಗೆ ಯುದ್ಧಕ್ಕೆ ಕರೆತರಲಿ ಆಗ ಯುದ್ಧ ಮಾಡಿ ಅವರನ್ನು ನಾವು ಸುಲಭವಾಗಿ ವಧಿಸಿ ಬಿಡಬಹುದು ಎಂಬ ವಿಭೀಷಣನ ಕೊಟ್ಟಂತಹ ಮಾತು ರಾವಣನಿಗೂ ರುಚಿಸಿ ಆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ನಗರದಲ್ಲೆಲ್ಲ ಮೆರವಣಿಗೆ ಮಾಡಿ ಆತನಿಗೆ ಅವಮಾನಗೊಳಿಸಿ ಕಳುಹಿಸುವಂತೆ ರಾವಣನು ಆಜ್ಞೆ ಮಾಡುತ್ತಾನೆ ಆದರೆ ಕಪಿಯಾದಂತಹ ಶ್ರೇಷ್ಠ ಮಹಾತ್ಮನಾದಂತಹ ರಾಮದೂತನಾದಂತಹ ಹನುಮಂತನು ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯನ್ನು ಇನ್ನಷ್ಟು ಪ್ರಖರಗೊಳಿಸಿಕೊಳ್ಳುವಂತೆ ಬಾಲವನ್ನು ಉದ್ದಕ್ಕೆ ಬೆಳೆಯಿಸಿಕೊಂಡು ಯಥೇ ಇಡೀ ನಗರದಲ್ಲೆಲ್ಲಾ ಪ್ರದಕ್ಷಿಣೆಯನ್ನು ಮಾಡಿ ಇಡೀ ನಗರದ ಆಯುಕಟ್ಟಿನ ಭಾಗಗಳನ್ನೆಲ್ಲಾ ವೀಕ್ಷಿಸಿಕೊಂಡು ಯುದ್ ಮುಂದೆ ಯುದ್ಧವನ್ನು ಮಾಡುವಾಗ ಎಲ್ಲಿ ಎಲ್ಲಿ ಘಾತಿಸಿದರೆ ಅಂದರೆ ಎಲ್ಲಿ ಎಲ್ಲಿ ಹಾಳು ಮಾಡಿದರೆ ರಾವಣನಿಗೆ ಹೆಚ್ಚು ನಷ್ಟವಾಗುತ್ತದೆ ಎಂಬುದನ್ನೆಲ್ಲಾ ಲೆಕ್ಕ ಹಾಕಿಕೊಳ್ಳುತ್ತಾ ಕೊನೆಗೆ ಎಲ್ಲ ಇಡೀ ನಗರವನ್ನು ಹಗಲು ಹೊತ್ತಿನಲ್ಲಿ ಏಕೆಂದರೆ ಹಿಂದಿನ ದಿನ ರಾತ್ರಿ ಬಂದಾಗ ಬೆಳದಿಂಗಳಲ್ಲಿ ಕಾಣದೇ ಇದ್ದ ಪ್ರದೇಶಗಳನ್ನು ಅಥವಾ ಸೀತಾನ್ವೇಷಣೆಯ ಭರದಲ್ಲಿ ಗಮನಿಸದೇ ಇದ್ದ ಜಾಗಗಳನ್ನು ಈಗ ಸ್ಪಷ್ಟವಾಗಿ ಗುರುತಿಸಿಕೊಂಡು ಮುಗಿದ ನಂತರ ಆ ಕಟ್ಟುಗಳಿಂದ ತನ್ನನ್ನು ತಾನು ಬಿಡಿಸಿಕೊಂಡು ಮಹಾದ್ವಾರದ ಮೇಲೇರಿ ಉರಿಯುತ್ತಿರುವ ಬಾಲದೊಂದಿಗೆ ಸೂರ್ಯರಂತೆ ನಿಂತಿದ್ದಾನೆ ಕಪಿ ಮನೋರಥ ವರ್ಧಮಾನ ಸಮತ್ಸಾಹಂ ಕಾರ್ಯಶೇಷಮ ಚಿಂತಯತ ಇಷ್ಟಾರ್ಥವನ್ನು ಪೂರೈಸಿಕೊಂಡ ಹೆಚ್ಚುತ್ತ ಉತ್ಸಾಹದಿಂದ ಕೂಡಿದ್ದ ಮಾರುತಿಯು ಲಂಕಾ ಪಟ್ಟಣವನ್ನೇ ನೋಡುತ್ತಾ ಉಳಿದಿರುವ ಕಾರ್ಯದ ಬಗ್ಗೆ ಆಲೋಚಿಸತೊಡಗಿದನು ಇನ್ನು ಖಲ್ವಶಿಷ್ಠ ಕ್ಷಸಾ ಭವೇತ್ ಈ ಸಮಯದಲ್ಲಿ ನಾನು ಮಾಡಬೇಕಾಗಿರುವ ಯಾವ ಕಾರ್ಯವೂ ಉಳಿದಿದೆ ಇಲ್ಲಿರುವ ಎಲ್ಲ ರಾಕ್ಷಸರಿಗೆ ಮತ್ತಷ್ಟು ತಾಪವನ್ನುಂಟು ಮಾಡುವ ಯಾವ ಕಾರ್ಯವನ್ನು ಮಾಡಲಿ ತ್ ಪ್ರಮಥಿತ ರಾಕ್ಷಸ ಪಿತ ಕ್ಷೇಷ ದುರ್ಗ ವಿನಾಶನಂ ಅಶೋಕವನವನ್ನು ಹಾಳು ಮಾಡಿದ್ದಾಯಿತು ಬಲಿಷ್ಠರಾದ ರಾಕ್ಷಸರನ್ನು ಕೊಂದದ್ದು ಆಯಿತು ರಾಕ್ಷಸ ಸೈನ್ಯದ ಒಂದು ಭಾಗವನ್ನು ನಾಶಗೊಳಿಸಿಯೂ ಆಯಿತು ಇನ್ನು ಉಳಿದಿರುವುದೆಂದರೆ ಲಂಕೆಯ ನಾಶ ದುರ್ಗೇ ವಿನಾಶಿತೇ ಕರ್ಮ ಭವೇತ್ ಸುಖ ಪರಿಶ್ರಮಂ ಅಲ್ಪ ಯತ್ನೇನ ಕಾರ್ಯಸ್ಮಿನ್ ಮಮ ಸ್ಯಾತ್ಸಲಶ್ರಮ ದುರ್ಗಾ ಅಂದರೆ ಈ ಲಂಕೆಯನ್ನು ವಿನಾಶಗೊಳಿಸುವುದು ಪೂರ್ತಿಯಾದರೆ ನಾನು ಇಷ್ಟರವರೆಗೆ ಗೈದ ಅಂದರೆ ಸಮುದ್ರೋಲ್ಲಂಘನವನ್ನು ಮಾಡಿ ಸೀತಾದೇವಿಯನ್ನು ದರ್ಶನ ಮಾಡಿ ಅಶೋಕವನವನ್ನು ಧ್ವಂಸ ಮಾಡಿ ರಾಕ್ಷಸರನೇ ಯು ರಾಕ್ಷಸರೊಡನೆ ಯುದ್ಧ ಮಾಡಿದ್ದುದು ರಾವಣನಿಗೆ ಎಚ್ಚರಿಕೆಯ ಮಾತುಕತೆಗಳನ್ನು ಹೇಳಿದುದು ಈ ಎಲ್ಲ ಕಾರ್ಯಗಳು ಅನಾಯಾಸವಾಗಿ ನೆರವೇರಿದಂತಾಗುತ್ತದೆ ಅಲ್ಪ ಪ್ರಯತ್ನದ ಈ ನನ್ನ ಕಾರ್ಯವೂ ಕೂಡ ಪೂರ್ತಿಯಾದರೆ ನನ್ನ ಎಲ್ಲ ಶ್ರಮಗಳು ಸಾರ್ಥಕವಾದಂತೆಯೇ ಸರಿ ಸಂತರ್ಪಣಂ ನ್ಯಾಯ ಕರ್ತೃಮೇತಮ ನನ್ನ ಬಾಲದಲ್ಲಿ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನಿಗೆ ಈ ಮಹಾಭವನಗಳನ್ನು ಆಹುತಿಯಾಗಿ ಸಮರ್ಪಿಸುವುದು ಯೋಗ್ಯಾಯವಾದುದೇ ಆಗಿದೆ ಪ್ರದೀಪ್ತ ಯದಹ ಸವಿಧ್ಯಯದ್ರೇಶು ಲಂಕಾಯ ವಿಚಚಾರ ಮಹಾಕಪಿ ಹೀಗೆ ಯೋಚಿಸಿದ ಬಳಿಕ ಬಾಲದ ಅಗ್ನಿ ಅಗ್ನಿಜ್ವಾಲೆಗಳಿಂದ ಬೆಳಗುತ್ತಿದ್ದ ಹನುಮಂತನು ಮಿಂಚಿನಂತೆ ಕೂಡಿದ ಮೇಘದಂತೆ ಪ್ರಕಾಶಿಸುತ್ತ ಲಂಕಾನಗರದ ಭವನಾಗ್ರಹಗಳಲ್ಲಿ ಸಂಚರಿಸತೊಡಗಿದನು ಗ್ರಹ್ ಗೃಹಿಚರ ಸಂತ್ರಸ್ತ ಮಾನೋ ಚಚಾರಸಹ ಒಬ್ಬ ರಾಕ್ಷಸನ ಮನೆಯಿಂದ ಮತ್ತೊಬ್ಬ ರಾಕ್ಷಸನ ಮನೆಗೂ ಒಂದು ಕೈದೋಟದಿಂದ ಮತ್ತೊಂದು ಕೈದೋಟಕ್ಕೂ ಹೋಗುತ್ತಾ ಉಪ್ಪರಿಗೆ ಮನೆಗಳನ್ನು ನೋಡುತ್ತಾ ನಿರ್ಭಯನಾಗಿ ಸಂಚರಿಸುತ್ತಿದ್ದನು ಅ ಮಹಾವೇಗ ನಿವೇಶನಕ್ಷಿಪ್ತ ಶ್ವಾಸ ಮಹಾಬಲ ಪರಾಕ್ರಮಶಾಲಿಯು ವಾಯುವೇಗದಂತೆ ವೇಗವುಳ್ಳವನು ಆದ ಹನುಮಂತನು ಮೊದಲಿಗೆ ಪ್ರಹಸ್ತನ ಮನೆಗೆ ಹೋಗಿ ಅದಕ್ಕೆ ಬೆಂಕಿ ಇಟ್ಟನು ಏಕೆಂದರೆ ಆ ಪ್ರಹಸ್ತನು ರಾಜ್ಯದ ಪ್ರಧಾನ ಆ ಪ್ರಧಾನ ಮಂತ್ರಿಯ ಮನೆಯೇ ಬೆಂಕಿಗೆ ಆಹುತಿಯಾಯಿತೆಂದರೆ ಇನ್ನು ಉಳಿದವರ ಗತಿಯೇನು ಈವರೆಗೆ ಆತ ಮುಂದೆ ಲಂಕೆಯ ವಿನಾಶವಾಗಲಿದೆ ಅದನ್ನು ಮಾಡಲು ನಾನೊಬ್ಬನೇ ಸಮರ್ಥನಾದರೂ ರಾಮನ ಆಜ್ಞೆ ಇರುವುದರಿಂದ ನಿನ್ನನ್ನು ವಧಿಸಲು ಸಮರ್ಥನಾದರೂ ಕೂಡ ಯಾವ ಕ ಇಷ್ಟೇ ಕಾರ್ಯವನ್ನು ಮಾಡಿಕೊಂಡು ಹೋಗುತ್ತೇವೆ ಎಂದು ಹೇಳಿದ ಇನ್ನು ಮುಂದುವರಿದು ಮುಂದೆ ಅದು ಹೇಗೆ ಧ್ವಂಸವಾಗಲಿದೆ ಎಂಬುದನ್ನು ಈಗಲೇ ಮಾಡಿ ತೋರಿಸುತ್ತಿರುವನು ಮಹಾಪಾಶ್ವ ಸೀರ್ಘ್ಯವಾಂ ಕಾಲ ನಲಶಿಖೋಪಮಂ ಬಳಿಕ ಮಹಾಶಕ್ತಿವಂತನಾದ ಮಾರುತಿಯು ಅಲ್ಲಿ ಸಮೀಪದಲ್ಲಿದ್ದ ಮಹಾಪಾರ್ಶ್ವನ ಭವನಕ್ಕೆ ನೆಗೆದು ವಳೆಯಾಗ್ನಿಯಂತಿರುವ ಬಾಲದ ಬೆಂಕಿಯಿಂದ ಅದನ್ನು ಉರಿಸಿದನು ತಥಾ ವಜ್ರಧಂಶ ಪಪ್ಲುವೇಶ ಮಹಾಕಪಿ ಶುಕಸ ಮಹಾತೆಜರಣೀಮತ ತೇಂದ್ರಜಿಶ್ಮ ದೂಪ ಜಂಭು ಮಾಲೇಶ್ ದಾಹಬನಂತೇಮೇಜಿಯು ವನರುತ್ಮನು ಆಧ ಹನುಮಂತನು ಸಮವಾಗಿ ಒಂದಾದ ಮೇರ್ ಮೇಲೆ ಮತ್ತೊಂದರಂತೆ ವಜ್ರದಂಷ್ಟನ ಭವನವನ್ನು ಪೂರ್ಣಶಾಲಿಯಾದ ಶುಕನ ಸಾರಣನ ಮನೆಗಳಿಗೂ ಬೆಂಕಿ ಇಟ್ಟನು ನಂತರ ಇಂದ್ರಜಿತುವಿನ ಪ್ರಾಕಾರವನ್ನು ಡಂಬುಮಾಲಿ ಸುಮಾಲಿ ಇವರ ಮನೆಗಳನ್ನು ಬೆಂಕಿಗೆ ಆಹುತಿಯಾಗಿಸಿದನು ಭವನಂ ರೋಮಶಸ್ಯ ಸೂರ್ಯಶತ್ವಕರ್ ोन्मत् मत धजग्रीवस विद्युह से घोर से तथा हस्तिमुख से कराल सेशा से शोणिताक्ष हि शुंभकर्ण सेवनम मकराक्ष योचं ब्रह्मशत्रोस्त नरान्तकस्य कुम्भस्य निकुम्भस्य दुरात्मनः वर्जयित्वा महातेज विभीषणगृहम् प्रति रममाणः क्रमेणैव दताः हरिपुङ्गमः बलिक मुन्दु मुन्दके हारिकोण्डु होगुत्ता लक्ष्मिकेतु सूर्यशत्रु ह्रस्वकर्ण दंष्ट्रा रोमश युद्धोन्मत्ता मत्ता ವಿದ್ಯುಜ್ಜಿಹ್ವಾ ಘೋರ ಹಸ್ತಿಮುಖ ಕರಾಲ ಪಿಶಾಚ ಶೋಣಿತಾಕ್ಷ ಕುಂಭಕರ್ಣ ಮಕರಾಕ್ಷ ನರಾಂತಕ ಕುಂಭ ದುರಾತ್ಮನಾದ ನಿಶುಂಭ ಯಜ್ಞ ಯಜ್ಞಶತ್ರು ಬ್ರಹ್ಮಶತ್ರು ಇವರೆಲ್ಲರ ಸೌಧಗಳನ್ನು ಅನುಕ್ರಮವಾಗಿ ಸುಟ್ಟು ಹಾಕಿದನು ಆದರೆ ಕೃತಜ್ಞತೆಯಿಂದ ಅಂದರೆ ಆ ರಾಜಸಭೆಯಲ್ಲಿ ತನ್ನನ್ನು ಬೆಂಬಲಿಸಿ ಮಾತನಾಡಿದವನು ಎಂಬ ಕಾರಣದಿಂದಾಗಿ ಮಾರುತಿಯು ವಿಭೀಷಣನ ಪ್ರಾಸಾದವನ್ನು ಮಾತ್ರ ಸುಡಲಿಲ್ಲ ಇಲ್ಲಿ ರಾಮ್ ಹನುಮಂತನಿಗೆ ಈ ಎಲ್ಲರ ಭವನಗಳು ಹೇಗೆ ಗೊತ್ತಿದ್ದವು ಹಿಂದಿನ ರಾತ್ರಿ ಬೆಳದಿಂಗಳ ರಾತ್ರಿಯಲ್ಲಿಯೇ ಆತ ತಿರುಗುತ್ತಿರುವಾಗ ಜನರಾಡಿಕೊಳ್ಳುವ ಮಾತಿನಿಂದ ಕೆಲವೊಂದಿಷ್ಟು ಭವನಗಳ ವಿಚಾರವನ್ನು ತಿಳಿದಿರಬಹುದು ಹಾಗೆಯೇ ಮಾರನೆಯ ದಿವಸ ಸ್ವಲ್ಪ ಹೊತ್ತಿಗೆ ಮುಂಚೆ ಆತನನ್ನು ನಗರದಲ್ಲಿ ಮೆರವಣಿಗೆ ಮಾಡಿಸುತ್ತಿದ್ದಾಗ ಮೂರ್ಖರಾದ ರಾಕ್ಷಸರು ಇಂತಿಂತಹ ವೀರರಿಗೆ ರಾಕ್ಷಸ ವೀರರಿಗೆ ಅಂದರೆ ಕುಂಭಕರ್ಣನ ಮನೆ ಎದುರಿಗೆ ಬಂದಾಗ ಕುಂಭಕರ್ಣನಿಗೆ ಜಯವಾಗಲಿ ಈ ಹನುಮಂತನು ಬಾ ಈ ಕೋತಿಯು ಬಾಲಕ್ಕೆ ಬೆಂಕಿ ಹಚ್ಚಿಕೊಂಡು ಹೋಗುತ್ತಿರುವನು ಎಂದೆಲ್ಲ ಕೂಗಾಡಿಕೊಂಡಿರಬಹುದು ಅದೆಲ್ಲದರಿಂದಲೂ ಸೂಕ್ಷ್ಮಗ್ರಾಹಿಯಾದಂತಹ ಹನುಮಂತನು ಅದೆಲ್ಲವನ್ನು ಲೆಕ್ಕ ಹಾಕಿಕೊಂಡೇ ಈಗ ಕ್ರಮಶವಾಗಿ ಕ್ರಮ ಕ್ರಮವಾಗಿ ಆ ಮನೆಗಳನ್ನು ಅದರಲ್ಲೂ ಗಮನಿಸಿ ವಿಶೇಷವಾಗಿ ಹನುಮಂತನು ಉಪ್ಪರಿಗೆಿಂದ ಉಪ್ಪರಿಗೆಗೆ ಹಾರುತ್ತಿರುವನು ಅಂದರೆ ಮೊದಲು ಆ ಎಲ್ಲ ಭವನಗಳ ಅಗ್ ಭಾಗದಲ್ಲಿ ಬೆಂಕಿಯನ್ನು ಹಚ್ಚುತ್ತಿರುವನು ಅಗ್ಗ ಭಾಗದಲ್ಲಿ ಬೆಂಕಿ ಹತ್ತಿಕೊಂಡಾಗ ಮನೆಯಲ್ಲಿ ಇರುವವರೆಲ್ಲರೂ ಕೆಳಗಿಳಿದು ಓಡಿ ಹೋಗುತ್ತಾರೆ ಹಾಗೆ ಓಡಿ ಹೋಗುತ್ತಿರುವಾಗ ನಿಧಾನವಾಗಿ ಬೆಂಕಿಯು ಆವರಿಸಿಕೊಳ್ಳುತ್ತಾ ಕೆಳ ಭಾಗದವರೆಗೂ ಸುಟ್ಟು ಹೋಗುತ್ತದೆ ಮಹಾರ್ಹೇಶು ಗೃಹೇ ಗುಹಿ ಗೃಹಿ ಪ್ರಾವ್ರಿಂ ತದಾ ಹಸ ಮಹಾಕಿಹಿ ಮಹಾ ಕೀರ್ತಿಶಾಲಿಯಾದ ವಾನರೋತ್ತಮನು ಐಶ್ವರ್ಯ ಸಂಪನ್ನರಾದ ರಾಕ್ಷಸರ ಎಲ್ಲ ಭವನಗಳನ್ನು ಬಹುಮೂಲ್ಯವಾದ ಹರ್ಮ್ಯಗಳಲ್ಲಿ ಇದ್ದಂತಹ ಮಣಿರತ್ನಾದಿ ಸಮಸ್ತ ಸಂಪತ್ತನ್ನು ಭಸ್ಮ ಮಾಡಿಬಿಟ್ಟನು ಮೊದಲು ಅಗ್ನಿವಾಯುಗಳು ರಾವಣನಿಗೆ ಭಯಪಟ್ಟು ಅಲ್ಲಿಯವರೆಗೂ ಕೂಡ ರಾವಣನಿಗೆ ಭಯಪಟ್ಟು ಇನ್ನೊಂದೆಡೆ ಸೀತಾಮಾತೆಯ ಮಾತಿನಂತೆಯೇ ಅವು ಹೆಚ್ಚಾಗಿ ಉರಿಯದೆ ಶಾಂತವಾಗಿಯೇ ಇದ್ದಿರಬಹುದು ಆದರೆ ಈಗ ಸೀತಾದೇವಿಯ ಪ್ರಭಾವದಿಂದಲೇ ಹನುಮಂತನ ಪ್ರಯತ್ನದಿಂದಲೇ ಉತ್ಕರ್ಷರಾಗಿ ಜೋರಾಗಿ ವಿಜೃಂಭಿಸಲು ಆರಂಭಿಸುತ್ತಾರೆ ಸರ್ವೇಶಾಂ ಸಮ್ಯ ರಾಕ್ಷಸೇಂದ್ರ ವೀರ್ಯವಾಂ ಅಸಸಾಧಾಥ ಲಕ್ಷ್ಮೀವಾನ್ ಸರ್ವ ಶುಭಲಕ್ಷಣ ಸಂಪನ್ನನಾದ ಮಹಾವೀರನಾದ ಹನುಮಂತನು ಎಲ್ಲ ಮನೆಗಳನ್ನು ಅಗ್ನಿಗೆ ಆಹುತಿಯನ್ನಾಗಿಸಿದ ಬಳಿಕ ರಾಕ್ಷಸರಾಜನಾದ ರಾವಣನ ಮಹಾ ಪ್ರಸಾದ ಪ್ರಸಾದವನ್ನು ಸೇರಿದನು ಅತಸ್ ಗೃಹೇ ಮುಕ್ತೆ ನಾನಿಭೂಷಿತೇ ಮೇರು ಮಂದರ ಸಂಕಾಶೇ ಸರ್ವ ಮಂಗಳ ಶೋಭಿತೆ ಪ್ರದೀಪ್ತಮಗ್ ನಾನದ ಹನುಮಾನ್ ವೀರೋ ಯುಗಾಂತೇಜಲದೋ ಜಲದೋ ಯಥ ವೀರನಾದ ಹನುಮಂತನು ಮೇರು ಮಂದರ ಪರ್ವತದಂತೆ ಮಹೋನ್ನತವಾಗಿರುವ ಸರ್ವ ವಿಧದಿಂದ ಶುಭ ಲಕ್ಷಣಗಳಿಂದ ಕೂಡಿರುವ ನಾನಾ ವಿಧ ರತ್ನಗಳಿಂದ ಅಲಂಕೃತವಾಗಿದ್ದ ರಾವಣನ ಆ ಮುಖ್ಯ ಪ್ರಾಸಾದಕ್ಕೆ ತನ್ನ ಬಾಲದ ತುದಿಯಲ್ಲಿದ್ದ ತುದಿಯಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನಿಟ್ಟು ಕಾಲದ ಕಾಲ ಮೇಘದಂತೆ ಗರ್ಜಿಸಿದನು ನೆನಪಿರಲಿ ಇಲ್ಲಿಯವರೆಗೂ ಅಗ್ನಿ ವಾಯುಗಳು ರಾವಣನಿಗೆ ಹೆದರಿದ್ದಿರಬಹುದು ಆದರೆ ಈಗ ಸೀತಾಮಾತೆಯನ್ನು ಬಲಾತ್ಕಾರದಿಂದ ಅಪಹರಿಸಿ ರಾವಣನು ಅಧರ್ಮವನ್ನು ಮಾಡಿದ್ದಾನೆ ಅಧರ್ಮಿಯಾದವನು ಖಂಡಿತವಾಗಿ ನಾಶವಾಗುತ್ತಾನೆ ಅದು ದೇವತೆಗಳಿಗೆ ತಿಳಿದಿಲ್ಲವೇ ಅಲ್ಲದೆ ಸೀತೆಯ ಪಾತಿವೃತ್ಯದಿಂದಾಗಿ ಆಕೆಯ ಪಾತಿವೃತ್ಯದ ಬಲವು ಹಾಗೂ ಹನುಮಂತನ ಪ್ರಯತ್ನವು ಅವರಿಗೆ ಇನ್ನಷ್ಟು ಉತ್ತೇಜನಗಳನ್ನು ಕೊಟ್ಟು ವಿಜೃಂಭಣೆಯಿಂದ ಉರಿಯುತ್ತಾ ಲಂಕಾ ದಹನವನ್ನು ಮಾಡುತ್ತಿದ್ದಾರೆ ಮಹಾಬಲಹ ಸಂದೀಪ್ತ ಹುತಾಶನ ಮಹಾಬಲಶಾಲಿಯಾದ ಅಗ್ನಿದೇವನು ವಾಯುವಿನ ಸಹಯೋಗದಿಂದ ಪ್ರಳಯ ಕಾಲದ ಅಗ್ನಿಯಂತೆ ಪುಜ್ಜಲಿಸುತ್ತ ಎಲ್ಲ ಕಡೆಗಳಲ್ಲೂ ಹರಡಿಕೊಂಡನು ಪ್ರವೃದ್ಧಗ್ನಿಂ ಪವನಸ್ತೇಶ್ವ ಸ್ವಚಾರಯತ ಪ್ರಭುಚ್ವಸನ ಸಂಯೋಗತಿ ವೇಗೋ ಹುತಾಶನಃ ರಾಕ್ಷಸರ ಮನೆಗಳಲ್ಲಿಯೂ ಪ್ರಜ್ವಲಿಸುತ್ತಿದ್ದ ಅಗ್ನಿಯನ್ನು ವಾಯುವು ತನ್ನ ಪ್ರಭಾವದಿಂದ ಸರ್ವತ್ರ ಹರಡಲು ಸಹಕರಿಸಿದನು ನೆನಪಿರಲಿ ಭವನದ ಅಗ್ರಭಾಗದಲ್ಲಿ ಬೆಂಕಿ ಬಿದ್ದಾಗ ಅಲ್ಲಿನ ಗಾಳಿ ಬಿಸಿಯಾಗುತ್ತದೆ ಆ ಕಾರಣದಿಂದಾಗಿ ಕೆಳಗಿರುವಂತಹ ಶೀತಲ ಗಾಳಿ ಮೇಲಕ್ಕೆ ನುಗ್ಗಲಾರಂಭಿಸುತ್ತದೆ ಆ ಗಾಳಿಯು ಕೂಡ ಕ್ರಮೇಣ ಬಿಸಿಗೊಂಡು ಅದು ಇನ್ನಷ್ಟು ಮೇಲಕ್ಕೆ ಮೇಲಕ್ಕೆ ಏರಲಾರಂಭಿಸುತ್ತದೆ ಆ ಕಾರಣದಿಂದಾಗಿ ಬೆಂಕಿಯು ಇನ್ನಷ್ಟು ಪ್ರಜ್ವಲಿಸುತ್ತಾ ಉರಿಯಲು ಸಹಾಯವಾಗುತ್ತದೆ ಜಾಲಾನಿ ಮುಕ್ತ ಮಣಿಮಯಾನಿ ಭವನಾನಿ ವ್ಯಶೀರ್ಯಂತ ರತ್ತವಂತಿ ಮಹಾಂತಿ ಚ ಸುವರ್ಣಮಯವಾದ ಗವಾಕ್ಷಗಳಿಂದಲೂ ಮುಕ್ತ ಮಣಿಗಳಿಂದಲೂ ರಕ್ತ ರಾಶಿಗಳಿಂದಲೂ ಸಮೃದ್ಧವಾಗಿದ್ದ ಎಲ್ಲ ಮಹಾಸೌಧಗಳನ್ನು ಅಗ್ನಿಯು ವಿನಾಶಗೊಳಿಸಿದನು ಈಗಿನ ಕಾಲದಂತೆ ಅಗ್ನಿಶಾಮಕ ವ್ಯವಸ್ಥೆ ಇರಲಿಲ್ಲವೇ ಎಂದು ಕೆಲವರಿಗೆ ಅನುಮಾನವು ಬಂದಿರಬಹುದು ನೆನಪಿರಲಿ ಮೇಲಿನ ಅಗ್ರಭಾಗ ಕೆಳಗಿನ ಭಾಗಕ್ಕೆ ಬೆಂಕಿ ಬಿದ್ದರೆ ಮೇಲಿನಿಂದ ನೀರನ್ನು ಸಿಂಪಡಿಸಬಹುದು ಅದಕ್ಕೆ ಅಗ್ನಿಶಾಮಕ ವ್ಯವಸ್ಥೆ ಕಾರ್ಯ ಮಾಡಬಹುದು ಆದರೆ ಅಗ್ರಭಾಗದಿಂದಲೇ ಬೆಂಕಿ ಹತ್ತಿಬಿಟ್ಟರೆ ಆ ವ್ಯವಸ್ಥೆಯು ಕೂಡ ನಾಶವಾಗಿ ಬಿಡುತ್ತದೆ ಆಗ ನೀರನ್ನು ಕೆಳಗಿನಿಂದ ಮೇಲಕ್ಕೆ ಹಾರಿಸುತ್ತಾ ಸಿಂಪಡಿಸಬೇಕಾಗಿ ಬರುತ್ತದೆ ಿ ಭಗ್ನ ವಿಮಾನಿ ನಿಪೇತುರ್ಧರಣಿ ತಲೆ ಭವನಾನೀ ಪುಣ್ಯ ಸಂಕ್ಷಯೇ ಪುಣ್ಯವು ಕ್ಷಯಿಸಿದ ನಂತರ ಆಕಾಶದಿಂದ ಸಿದ್ಧರ ಭವ್ಯ ಭವನಗಳು ಕೆಳಕ್ಕೆ ಬೀಳುವಂತೆ ಅಂದರೆ ಆಕಾಶದಲ್ಲಿ ಹಾರಾಡುತ್ತಿದ್ದಂತಹ ಸಿದ್ಧರ ವಿಮಾನಗಳಾಗಲಿ ಭವನಗಳಾಗಲಿ ಕೆಳಕ್ಕೆ ಬೀಳುವಂತೆ ಲಂಕೆಯ ಎತ್ತರವಾದ ಪ್ರಾಸಾದಗಳು ಉರಿದು ನೆಲಸಮವಾದವು ಸಂಜ್ಞೇತು ಮುಲ ಶಬ್ದಕ್ಷಸಾವತಾಂ ಸ್ವಗ್ರಹಸ್ಯ ಪರಿತ್ರಣೆ ಭಗ್ನೋತ್ಸಾಹೋಜಿತ ಶ್ರೇಯಾಂ ಸ್ವಗ್ರಹಗಳನ್ನು ರಕ್ಷಿಸಿಕೊಳ್ಳಲು ಪರದಾಡುತ್ತಿದ್ದವರು ಉತ್ಸಾಹ ಬಲ ಸಂಪತ್ತನ್ನು ಕಳೆದುಕೊಂಡವರಾದ ರಾಕ್ಷಸರು ಅಯ್ಯೋ ಎಂದು ವಿಕಾರವಾಗಿ ಕೂಗುತ್ತಾ ಓಡುತ್ತಿದ್ದರು ಕೆಲವೇ ಸಮಯದ ಹಿಂದೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದುದನ್ನು ಕುಚೋದ್ಯದಿಂದ ನಗುತ್ತಾ ಅಪಹಾಸ್ಯ ಮಾಡುತ್ತಿದ್ದಂತಹ ರಾಕ್ಷಸರು ಈ ತಮ್ಮ ಮೇಲೆ ಬಂದೆರಗಿದ ವಿಪತ್ತಿನಿಂದಾಗಿ ಎಲ್ಲ ಕಡೆಗೂ ಕೂಗಾಡುತ್ತಾ ಓಡುತ್ತಿದ್ದಾರೆ ನೂನಮೇಷೋಗ್ನಿರಾಯಾತ ಕಪಿರೂಪೇಣ ಹಾಯಿತಿ ಕೃದಂತ್ಯ ಸಹ ಸಾಪೇತುಸ್ತನಂಧಯುಧರ ನಿಜವಾಗಿಯೇ ಅಗ್ನಿಯೇ ಕಪಿಯ ರೂಪವನ್ನು ಧರಿಸಿ ನಮ್ಮೆಲ್ಲರನ್ನು ಸುಟ್ಟು ಹಾಕಲು ಬಂದಿರುವನು ಎಂದು ಕೂಗಿಕೊಳ್ಳುತ್ತಾ ಮಕ್ಕಳನ್ನೆತ್ತಿಕೊಂಡು ಕೆಲವು ಸ್ತ್ರೀಯರು ಕೆಳಗುರುಳಿದರು ಪರೀತಾಂಗ್ಯೋ ಹರ್ಮೇಭ್ಯೋ ಮುಕ್ತಮೋರ್ಧಜಾಹಿರೇಭ್ರೇಭ್ಯ ಸೌಧಾಮಿನ್ಯ ಇವಾಂಬರಾತ್ ಅಗ್ನಿಯಿಂದ ಸಮಾವೃತರಾದ ಕೆಲವು ಸ್ತ್ರೀಯರು ಕೆದರಿದ ಕೂದಲುಗಳಿಂದ ಎತ್ತರವಾದ ಉಪ್ಪರಿಗೆಗಳಿಂದ ಕೆಳಕ್ಕೆ ಬೀಳುವಾಗ ಆಕಾಶದಿಂದ ಕೆಳಗೆ ಬೀಳುವ ಮಿಂಚಿನಂತೆ ಗೋಚರಿಸುತ್ತಿದ್ದವು ವಜ್ರ ವಿಜ್ರಮ ವೈಡೂರ್ಯ ಮುಕ್ತಾರಜತ ಸಂಹಿತಾಂ ದರ್ಶಸಃ ವಜ್ರ ಹವಳ ವೈಢೂರ್ಯ ಮುತ್ತು ಬೆಳ್ಳಿ ಮುಂತಾದವುಗಳಿಂದ ಸಮೃದ್ಧವಾಗಿದ್ದು ವಿಚಿತ್ರವಾದ ಭವನಗಳು ಅಗ್ನಿಗೆ ಆಹುತಿಯಾಗುವುದನ್ನು ಸುವರ್ಣವೇ ಮುಂತಾದ ಧಾತುಗಳು ಕರಗಿ ಹರಿಯುತ್ತಿರುವುದನ್ನು ಹನುಮಂತನು ನೋಡಿದನು ಯಾವ ಎಂದು ಅಹಂಕಾರದಿಂದ ಹೇಳಿಕೊಳ್ಳುತ್ತಿದ್ದರು ಆ ಸ್ವರ್ಣ ಲಂಕೆಯು ಭಸ್ಮವಾಗುವಾಗ ಆ ಎಲ್ಲ ಚಿನ್ನವು ಮುತ್ತು ವಜ್ರ ವೈಡೂರ್ಯಗಳು ಬೆಂಕಿಯಲ್ಲಿ ಸರ್ವನಾಶವಾಗುತ್ತಿವೆ ಯಾವ ರೀತಿಯಾದಂತಹ ವೈಭವವೇ ಇರಲಿ ಕ್ಷಣ ಮಾತ್ರದಲ್ಲಿ ಅಗ್ನಿಯು ಅದನ್ನು ಭಸ್ಮ ಮಾಡಿ ಬಿಡಬಲ್ಲನು ಕಾಷ್ಠಾನುಮಾನ್ ತಪ್ಯತ್ ೃಪ್ಯತಿ ಅಗ್ನಿಯು ಕಟ್ಟಿಗೆಗಳಿಂದಾಗಲಿ ಹುಲ್ಲಿನಿಂದಾಗಲಿ ತೃಪ್ತನಾಗದಿರುವಂತೆ ಹನುಮಂತನು ರಾಕ್ಷಸರ ಎಷ್ಟು ಭವನಗಳನ್ನು ಸುಟ್ಟರೂ ಕೂಡ ತೃಪ್ತನಾಗಲಿಲ್ಲ ಅಗ್ನಿಗೆ ಕಟ್ಟಿಗೆಯನ್ನು ಹಾಕಿದಷ್ಟು ಅದು ಇನ್ನಷ್ಟು ಪ್ರಜ್ವಲವಾಗಿ ಉರಿಯುತ್ತಲೇ ಎಲ್ಲವನ್ನೂ ಹುತ ಮಾಡುವಂತೆಯೇ ಹನುಮಂತನು ಆ ಲಂಕೆಗೆ ಆ ಲಂಕೆಯನ್ನು ಕೆಂಕೆಯನ್ನು ಅಗ್ನಿಗೆ ಆಹುತಿ ಕೊಡುತ್ತಿರುವನು ಹನುಮಂತನ ಕೈಯಿಂದ ಹತರಾದ ರಾಕ್ಷಸರ ಶವಗಳಿಂದ ಭೂಮಿಗೂ ತೃಪ್ತಿಯಾಗಲಿಲ್ಲ ನ ಹನುಮತ್ ರಾಕ್ಷಸಾಂ ವಸುಂಧರ ಕ್ವಚಿತ್ಕಾಶ ಸನ್ನಿಭಾ ಅಲ್ಲಿ ಉರಿಯುತ್ತಿದ್ದ ಕೆಲವು ಅಗ್ನಿ ಜ್ವಾಲೆಗಳು ಮುತ್ತುಗದ ಹೂವಿನಂತೆ ಕೆಂಪಗಿದ್ದವು ಮತ್ತು ಕೆಲವು ಜ್ವಾಲೆಗಳು ಗೋಧೂಮ ಬಣ್ಣದಿಂದಿದ್ದರೆ ಇನ್ನು ಕೆಲವುಗಳು ತಾವರೆಯಂತಹ ಕುಂಕುಮ ಬಣ್ಣದಿಂದ ಪ್ರಕಾಶಿಸುತ್ತಿದ್ದವು ಕ್ವಚಿತ್ ಕುಂಕುಮ ಸಂಕಾಶಾಕ್ಷಿ ಕಂಶ್ಚಕ ವೇಚಿರೇ ಮನೋಮತ ವಿಗವತಾ ವಾನರೇ ಮಹಾತ್ಮನಾ ಮಹಾತ್ಮನು ಮಹಾಬಲ ಪರಾಕ್ರಮವುಳ್ಳವನು ವಾನರೋತ್ತಮನು ಆದ ಹನುಮಂತನಿಂದ ಆ ಲಂಕಾ ನಗರವು ರುದ್ರನಿಂದ ತ್ರಿಪುರಗಳು ದಗ್ಧವಾಗುವಂತೆ ಸುಟ್ಟು ಹೋಗುತ್ತಿದ್ದವು ಲಂಕಾಪುರಂ ಪ್ರದಗ್ಧಂ ತುಣ ತ್ರಿಪುರಂ ಯಥಾ ಮಹಾಶಕ್ತಿಶಾಲಿಯಾದ ಹನುಮಂತನು ತೂರಿಸಿದ ಭೀಮ ಪರಾಕ್ರಮೆಯಾದ ಅಗ್ನಿಯು ತ್ರಿಕೂಟಾಚಲದಲ್ಲಿ ನೆಲೆಸಿದ್ದ ಲಂಕಾನಗರದಲ್ಲಿ ನಗರದಲ್ಲಿ ವಲಯಾಕಾರದಲ್ಲಿ ಪ್ರಜ್ವಲಿಸುತ್ತಾ ಎಲ್ಲ ರಾಕ್ಷಸರ ಮನೆಗಳಲ್ಲಿ ವಿಜೃಂಭಿಸಿದನು ಲಂಕಾ ಲಂಕಾಪುರ ಸಮ हे भीम पराक्रमग्निह मसार्य चूड़ा बलयम् प्रदीपो हनुमता वेगवता विश्रष्टः युगांतकाला नलतुल्य वेग समारुतognिरवृधे दिवस्पक विधोमरश्मिर भवनेषु सक्तो नक्ष शरीर राज्य समर्पितार्छि कोटि आदित ಕೋಟಿ ಸಮಸ್ತಾಂ ಸದೃಶಾಸುತೇಂಕಾಡಂಭೋ ಮಹಾಗ್ನಿಹೀ ಹೊಗೆಯಿಲ್ಲದ ಜ್ವಾಲಗಳಿಂದ ಕೂಡಿದ್ದ ರಾಕ್ಷಸರ ಶರೀರಗಳೆಂಬ ಆಹುತಿಗಳಿಂದ ತೃಪ್ತಿಗೊಳ್ಳುತ್ತಿದ್ದ ಅಗ್ನಿಯು ಗಾಳಿಯ ಸಹಾಯದಿಂದ ಕ್ಷಣ ಕ್ಷಣಕ್ಕೂ ವೃದ್ಧಿ ಹೊಂದಿತ್ತು ಪ್ರಳಯ ಕಾಲದ ಅಗ್ನಿಯಂತೆ ಆಕಾಶವನ್ನು ಮುಟ್ಟುತ್ತಿತ್ತು ಆ ಮಹಾಗ್ನಿಯು ಕೋಟಿ ಸೂರ್ಯರ ತೇಜಸ್ಸಿನಂತೆ ಸಮಗ್ರವಾದ ಲಂಕೆಯನ್ನು ವ್ಯಾಪಿಸಿ ಬಿಟ್ಟಿತು ಸಿಡಿಲಿನ ಶಬ್ದದಂತೆ ಭಯಂಕರವಾದ ಶಬ್ದವನ್ನು ಮಾಡುತ್ತಾ ಬ್ರಹ್ಮಾಂಡವನ್ನೇ ಭೇದಿಸುತ್ತಿರುವುದು ಎಂಬಂತೆ ಕಾಣುತ್ತಿತ್ತು ತೀವ್ರವಾದ ಕಾಂತಿಯುಳ್ಳ ಮುತ್ತುಗದ ಹೂವುಗಳಂತೆ ಕೆಂಪಾದ ಅಗ್ನಿ ಜ್ವಾಲೆಗಳು ಆಕಾಶದವರೆಗೂ ವ್ಯಾಪಿಸಿದವು ಬೆಂಕಿಯು ಆರಿಹೋದ ಬಳಿಕ ಹುಟ್ಟಿದ ಹೊಗೆಯು ಸಾಲು ಹೊಗೆಯ ಸಾಲುಗಳಿಂದ ಸಮಾವೃತವಾದ ಮೇಘಗಳು ಕನ್ನ ಇದೆಲೆಯ ಹೂವುಗಳಂತೆ ಪ್ರಕಾಶಿಸುತ್ತಿದ್ದವು ರಾವಣನು ಮಾಡಿದ ತಪ್ಪಿಗೆ ಇಡೀ ಲಂಕಾನಗರವನ್ನೇ ಸುಟ್ಟು ಹಾಕುವುದು ನ್ಯಾಯವೇ ಎಂದು ಕೆಲವರು ವಿತಕ್ಕವಾದವಾದವನ್ನೇ ಮಾಡಬಹುದು ನೆನಪಿರಲಿ ಆಫ್ಘಾನಿಸ್ತಾನ ಮಧ್ಯಪ್ರಾಚ್ಯ ದೇಶಗಳು ಇರಾಕ್ ಅಥವಾ ಈಗಿನ ಉಕ್ರೇನ್ ಈ ಎಲ್ಲ ರಾಜ್ಯಗಳಲ್ಲಿ ವಾಸಿಸುವಂತಹ ಪ್ರಜೆಗಳು ಯಾವ ತಪ್ಪನ್ನು ಮಾಡಿದ್ದರು ಆ ಜನಗಳಲ್ಲಿ ಪೈಕಿ ಯಾರು ಕೆಲವರು ಉಗ್ರಗಾಮಿಗಳಂತೆ ವರ್ತಿಸಿ ಯಾವುದೋ ಒಂದು ದೇಶಕ್ಕೆ ಅನ್ಯಾಯವನ್ನು ಮಾಡಿ ಆ ದೇಶದಲ್ಲಿ ಭವನವನ್ನೇ ಒಂದು ದೊಡ್ಡ ಕಟ್ಟಡವನ್ನೇ ಉರುಳಿಸಿ ಬಿಡುವುದು ಅಥವಾ ಯಾರನ್ನೋ ಕೊಲ್ಲುವುದು ಅಥವಾ ದೇಶಕ್ಕೆ ರಾಜನಾಗಿದ್ದವನು ಯಾರು ದೇಶವನ್ನು ಆಳುತ್ತಿದ್ದನು ಆತನು ವಿಶಿಷ್ಟವಾದ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವುದನ್ನೇ ಕಾರಣವಾಗಿ ಮಾಡಿಕೊಂಡು ಆ ಇಡೀ ದೇಶಕ್ಕೆ ಬೆಂಕಿ ಹಚ್ಚುವರೆಲ್ಲೋ ಆ ಕಾರಣದಿಂದಾಗಿ ಯಾರು ನಮಗೆ ನಾಯಕನಾಗಿರಬೇಕು ಆ ನಾಯಕನನ್ನು ಆರಿಸುವಾಗ ನಮ್ಮಲ್ಲಿ ಎಚ್ಚರಿಕೆ ಇರಬೇಕು ರಾವಣನಂತಹ ನಾಯಕನನ್ನು ತಮ್ಮ ನಾಯಕನೆಂದು ರಾಜನೆಂದು ಒಪ್ಪಿಕೊಂಡ ತಪ್ಪಿಗೆ ಇಡೀ ಲಂಕೆಯ ಎಲ್ಲ ಪ್ರಜೆಗಳು ಬೆಲೆ ತೆರಬೇಕಾಗುತ್ತದೆ ರಾಮನಂತಹ ರಾಜನನ್ನು ಆರಿಸಿಕೊಂಡಿದ್ದರೆ ಆಗ ಅಯೋಧ್ಯೆಯಂತೆ ಭರತನು ರಾಜ್ಯ ಮಾಡುತ್ತಿದ್ದರೂ ಅಯೋಧ್ಯೆಯು ಸುಭಿಕ್ಷವಾಗಿಯೇ ಇರುತ್ತಿತ್ತು ಮುಂದೆ ರಾಮನು ಬಂದಾಗ ಅದು ರಾಮರಾಜ್ಯವೇ ಆಗುತ್ತಿತ್ತು ಈ ಕಾರಣದಿಂದಾಗಿ ಯಾರನ್ನು ನಾವು ಅಂದರೆ ಯಾರನ್ನು ಪ್ರಜೆಗಳು ರಾಜನೆಂದು ತಮ್ಮ ನಾಯಕನೆಂದು ಒಪ್ಪಿಕೊಳ್ಳುವರು ಆ ವಿಚಾರದಲ್ಲಿ ಎಚ್ಚರವಿರಬೇಕಲ್ಲವೇ ರೋಭಿಂಶು ಕುಷ್ಪಚೂಡ ನಿರ್ವಾಣ ಧೂಮ ಕುಲರಾಜಿ ಪ್ರಾ वज्री महेन्द्र त्रिधशेश्वरो वा साक्षाद्यमो वा वरुणो नीलो वा रुद्रोग्निरर्को धनदस्तुसोमो नवानरो यम स्वयमेव कालः किं ब्रह्मणः सर्वपितामहस्य सर्वस्य धातुश्च चतुरानन्यस्य इहागतो वानररूपधारी वृक्षोपसंहारकरः प्रकोपः किं वैष्णवं वा कपिरूपमीत्या रक्षो विनाशाय परं सुतेजः अनन्तमव्यक्तमचिन्त्यमेकं वा ಮನೆ ಮಠಗಳು ಸುಟ್ಟು ನಿರ್ಗತಿಕರಾದ ರಾಕ್ಷಸರು ಈ ರೀತಿಯಾಗಿ ತರ್ಕಿಸುತ್ತಾ ಗೋಳಾಡುತ್ತಿದ್ದರು ಇವನು ನೋಡಲು ವಾನರನಾಗಿದ್ದರೂ ಖಂಡಿತವಾಗಿಯೂ ಇವನು ವಾನರನಲ್ಲ ಸಾಕ್ಷಾತ್ ಕಾಲನೆ ಆಗಿರಬೇಕು ಅಥವಾ ತ್ರಿದಶೇಶ್ವರನಾದ ವಜ್ರಪಾಣಿಯಾದ ಇಂದ್ರನೇ ಆಗಿರಬೇಕು ಅಥವಾ ಸಾಕ್ಷಾತ್ ಯಮಧರ್ಮನೇ ಆಗಿರಬೇಕು ಅಥವಾ ವರುಣ ವಾಯು ರುದ್ರ ಅಗ್ನಿ ಸೂರ್ಯ ಕುಬೇರ ಸೋಮ ಇವರಲ್ಲಿ ಯಾವನಾದರೂ ಒಪ್ಪನಾಗಿರಬೇಕು ಸರ್ವರಿಗೂ ಪಿತ ಮಹನಾದ ಚತುರ್ಮುಖನಾದ ರೋಕ ರಕ್ಷಕನಾದ ಬ್ರಹ್ಮನೇ ಕೋಪಗೊಂಡು ರಾಕ್ಷಸರ ಸಂಹಾರಕ್ಕಾಗಿ ವಾನರ ರೂಪವನ್ನು ಧರಿಸಿ ಇಲ್ಲಿಗೆ ಆಗಮಿಸಿರಬಹುದೇ ಚಿಂತಿಸಲು ಅವಶ್ಯವಾದ ಅನಂತವಾದ ಅದ್ವಿತೀಯವಾದ ವೈಷ್ಣವ ಮಹಾ ತೇಜಸ್ಸೇನಾದರೂ ತನ್ನ ಮಾಯೆಯಿಂದ ಕಪಿ ರೂಪವನ್ನು ಧರಿಸಿ ರಾಕ್ಷಸರ ಸಂಹಾರಕ್ಕಾಗಿ ಇಲ್ಲಿಗೆ ಗಿಲ್ಲಿಗೆ ಬಂದಿರಬಹುದೇವೋ ವಿಶಿಷ್ಟ ಸಮೇತ್ಯ ಸರ್ವೇ ಪ್ರಾಣಿ ಸಂಘಾಂ ಸಮೀಕ್ಷ್ಯಾ ಪ್ರಾಣಿ ಸಂಕುಲಗಳು ವೃಕ್ಷಗಳು ಸೌಧಗಳೊಡಗೂಡಿ ಕ್ಷಣಾರ್ಧದಲ್ಲಿ ಸೊಟ್ಟು ಭಸ್ಮವಾದ ಆ ಲಂಕಾ ನಗರವನ್ನು ನೋಡಿ ಪ್ರಮುಖ ರಾಕ್ಷಸರೆಲ್ಲರೂ ಅಲ್ಲಲ್ಲಿ ಒಟ್ಟಿಗೆ ಸೇರಿ ವಿಧ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದರು ತುಲಂಕಾ ಸಹಸಾ ಪ್ರದಗ್ಧ ಸ ರಾಕ್ಷಸಾಶ್ವರಥಾಸೋಧ ದೀನಾ ತುಮುಲಂ ಸಶಬ್ಧಂ ಮತ್ತೆ ರಾಕ್ಷಸರು ರಥಾಶ್ವ ಗಜಗಳು ಪಕ್ಷಿಗಳ ಗುಂಪುಗಳು ಮೃಗಗಳ ಸಮೂಹಗಳು ವೃಕ್ಷಗಳು ಹೀಗೆ ಇವೆಲ್ಲದರೊಡನೆ ಭಸ್ಮವಾಗಿ ಹೋಗಿದ್ದ ಲಂಕೆಯ ಉಳಿದ ಜನರು ದೀನರಾಗಿ ಗಟ್ಟಿಯಾಗಿ ಅಳತೊಡಗಿದರು माता पुत्रककान्तमित्र आजीवितं भोगयुतं सुपुण्यम् लक्षोभिरेवं बहुधा ब्रुवद्भिः शब्दक्रतो घोरतरः सु भीमः अयो तन्दये अयो मगने हा नथ ಮಿತ್ರನೇ ಪುಣ್ಯ ಫಲರೂಪವಾದ ಓ ಭೋಗಮಯ ಜೀವಿತವೇ ಎಂದು ವಿಲಾಪಿಸುತ್ತಾ ರಾಕ್ಷಸರೆಲ್ಲರೂ ಅಳುತ್ತಿದ್ದರು ಅವರ ಅಳುವಿನ ಧ್ವನಿಗಳು ಜೋರಾಗಿಯೂ ಭಯಂಕರವಾಗಿಯೂ ಇದ್ದವು ಹುತಾಶನಜ್ವಾಲ ಸಾಹತ ಪ್ರವೀಣಾ ಪರಿವೃತ್ತ ಯೋಧ ಮನೋಮತ ಕ್ರೋಧ ಬಲಾಭಿಭೂತ ಬೂನಶಾಪೋಪತೇವಲಂಕ ಹನುಮಂತನ ಕ್ರೋಧ ಪ್ರಭಾವದಿಂದ ಲಂಕೆಯು ನಿರ್ಜೀವವಾಯಿತು ಅದರ ಸುತ್ತಲೂ ಜ್ವಾಲೆಗಳು ಆವರಿಸಿಕೊಂಡವು ಅದರಲ್ಲಿರುವ ಕೆಲವು ವೀರರು ಹತರಾದರು ಸೈನಿಕರೆಲ್ಲರೂ ಪಲಾಯನ ಮಾಡಿದರು ಲಂಕಾ ನಗರವು ಶಾಪಗ್ರಸ್ತವಾದಂತೆ ಕಾಣುತ್ತಿತ್ತು ಸಸಂಭ್ರ ಸಂಭ್ರಮಿನ್ನ ರಾಕ್ಷಸಾ ಶಂಕಿತ वा दर्श लंकां हनुमान महामनाह स्वयभूको अयभूको प सोयभूको प हतामि वानवना मिवावनी ಭಯದಿಂದ ವಿಹ್ವಲರಾಗಿ ವಿಷಣ್ಣವದನರಾಗಿದ್ದ ರಾಕ್ಷಸರಿಂದ ಕೂಡಿದ್ದ ಊರ್ಧ್ವಮುಖವಾಗಿ ಉರಿಯುತ್ತಿದ್ದ ಜ್ವಾಲಗಳುಳ್ಳ ಬೆಂಕಿಯು ಸುಟ್ಟ ಗುರುತಿನಿಂದ ವ್ಯಾಪ್ ಬೆಂಕಿಯು ಸುಟ್ಟ ಗುರುತಿನಿಂದ ವ್ಯಾಪ್ತವಾಗಿದ್ದ ಬ್ರಹ್ಮನ ಕೋಪದಿಂದ ವಿನಾಶ ಹೊಂದಿದ ಭೂಮಿಯಂತೆ ಕಾಣುತ್ತಿದ್ದ ಲಂಕಾ ಪಟ್ಟಣವನ್ನು ಮಹಾತ್ಮನಾದ ಹನುಮಂತನು ನೋಡಿದನು ಅಂಕ್ವನಂ ಪಾದಪರತ್ನ ಸಂಕುಲಂ ತ್ವಾತು ರಕ್ಷಾಂಸಿ ಮಹಾಂತಿ ಸಂಯುಗೇ తాం భా గ్రహరమాలిమాన్ పవనాత్మీ మారుతాత్మజనాద మారుతియు మరుతత్మజనాద అందరి మారుతన మృతన్ మరుత్మన మృతువంతన ವಾಯುಪುತ್ರನಾದಂತಹ ಮಾರುತಿಯು ಶ್ರೇಷ್ಠವಾದ ವೃಕ್ಷಗಳಿಂದ ಒಡಗೊಂಡ ಅಶೋಕವನವನ್ನು ಭಂಗಗೊಳಿಸಿದನು ರಣರಂಗದಲ್ಲಿ ಮಹಾ ರಾಕ್ಷಸ ಯೋಧರನ್ನು ಸಂಹರಿಸಿದನು ಎತ್ತರವಾದ ಮನೆಗಳ ಸಾಲುಗಳಿಂದ ಸಮಲಂಕೃತವಾದ ಲಂಕೆಯನ್ನು ಸುಟ್ಟು ಹಾಕಿದನು ಹೀಗೆ ಸಂಕಲ್ಪಿಸಿದ ಕಾರ್ಯಗಳೆಲ್ಲವೂ ಚೆನ್ನಾಗಿ ಪೂರ್ತಿಗೊಳಿಸಿ ನೆಮ್ಮದಿಯನ್ನು ಹೊಂದಿದನು ತ್ರಿಕೂಟ ಶಂಗಾಗ್ರತಲೆ ವಿಚಿತ್ರೇ ರಾಜಸಿಂಹ ಪ್ರದೀಪ್ತಾಂಗೂಲಕೃತಾ ವ್ಯತ್ಯಮಾಲಿ ವಿಚಿತ್ರವಾದ ತ್ರಿಕೂಟ ಪರ್ವತದ ತುದಿಯಲ್ಲಿ ನಿಂತಿದ್ದ ವನರೋತ್ತಮನು ಬಾಲದಲ್ಲಿ ಪ್ರಜ್ವಲಿಸುತ್ತಿರುವ ಅಗ್ನಿ ಜ್ವಾಲ ಮಾಲಿಕೆಯಿಂದ ಶೋಭಿತನಾಗಿ ಕಿರಣಪುಂಜದಿಂದ ಪ್ರಕಾಶಿಸುತ್ತಿರುವ ಸೂರ್ಯನಂತೆಯೇ ಪ್ರಕಾಶಿಸುತ್ತಿದ್ದನು ಸರಾಕ್ಷಸಂಸ್ತಾನ್ ಸುಬಹೂಂಶ್ಚ ಹತ್ವಾ ವನಂಚ ಭಂಕ್ತ್ವಾ ಬಹುಪಾದಪಂ ತತ್ ವಿಸೃಜ್ಯ ರಕ್ಷೋ ಭವನೇಷು ಚಾಗ್ನಿಂ ಜಗಾಮ ರಾಮಂ ಮನಸಾ ಮಹಾತ್ಮಾ ಮಹಾತ್ಮನಾದ ಹನುಮಂತನು ಗುಂಪು ಗುಂಪಾಗಿದ್ದ ರಾಕ್ಷಸರನ್ನು ಸಂಹರಿಸಿ ಅನೇಕ ವೃಕ್ಷಗಳಿಂದ ನಿಬಿಡವಾದ ಅಶೋಕವನವನ್ನು ಧ್ವಂಸ ಮಾಡಿ ರಾಕ್ಷಸರ ಮನೆಗಳಿಗೆ ಬೆಂಕಿಯನ್ನಿಟ್ಟು ರಾಮ ಧ್ಯಾನದಲ್ಲಿ ನಿಮಗ್ನಾದನು ಭತ ಸುತಂಬಾನರ ವೀರ ಮುಖ್ಯಂ ಮಹಾಬಲಂ ಮಾರುತ ತುಲ್ಯವೇಗಂ ಮಹಾಮತಿಂಬಾಯು ಸುತಂಬರಿಷ್ಠಂ ಶತಷ್ಟವ ದೇವ ಗಣಾಚ ಸರ್ವೇ ವಾನರ ವೀರರಲ್ಲಿ ಪ್ರಮುಖನಾದವನು ಮಹಾಬಲಶಾಲಿಯು ವಾಯುವಿನಂತೆ ವೇಗಶಾಲಿಯು ಬುದ್ಧಿವಂತರಲ್ಲಿ ವರಿಷ್ಠನು ಸರ್ವಶ್ರೇಷ್ಠನು ಆದ ಮಾರುತಿಯನ್ನು ಆಗ ಎಲ್ಲ ದೇವತೆಗಳು ಆದರದಿಂದ ಸ್ತೋತ್ರ ಮಾಡಿದರು ಮಹಾ ಿ ಸಂಯುಗೆ ದಗ್ಧ್ವಾ ರಮ್ಯಾಂ ರಮ್ಯಾಂದ್ರಜಸ ಮಹಾಕಪಿ ಮಹಾ ತೇಜಶಾಲಿಯಾದ ಆ ಮಾನರೋತ್ತಮನು ಅಶೋಕವನವನ್ನು ಧ್ವಂಸ ಮಾಡಿ ರಾಕ್ಷಸರನ್ನು ಸಮರಭೂಮಿಯಲ್ಲಿ ಬಲಿಗೊಟ್ಟು ರಮ್ಯವಾದ ಲಂಕಾ ಧಗ ಧಗಿಸುವ ಬೆಂಕಿಗೆ ಪಾಲಾಗಿಸಿ ವಿರಾಜಿಸುತ್ತಿದ್ದನು ತತೋ ದೇವ ವಾಸ ಗಂಧರ್ವಾ সিদ্ধಾ ಚ ಪರಮರ್ಷಯಃ ಋಷ್ವಾ ತಾಂ ವಿಸ್ಮಯಂ ಪರಮಂ ಗತಃ ಆಗ ದೇವತೆಗಳು ಗಂಧರ್ವರು ಸಿದ್ಧರು ಮಹರ್ಷಿಗಳು ಅಗ್ನಿ ಜ್ವಾಲೆಗಳಿಂದ ಸುಟ್ಟುಹೋದ ಆ ಲಂಕೆಯನ್ನು ನೋಡಿ ಎಣೆಯಿಲ್ಲದ ಪ್ರೀತಿಯನ್ನು ಹೊಂದಿದರು ಯಾವ ರಾವಣನು ದುರಾತ್ಮನಾಗಿ ದೇವ ಗಂಧರ್ವ ಹಾಳು ಹಾಳುಗೆಡಗಿದ್ದನು ಆತನ ನಗರವೇ ಬೆಂಕಿಯಲ್ಲಿ ಹೊತ್ತು ಉರಿಯುತ್ತಿದ್ದರೆ ಯಾರಿಗೆ ತಾನೇ ಸಂತೋಷವಾಗದಿರುವುದು ತಂದ್ರಷ್ಟನರ ಶ್ರೇಷ್ಠ ಹನುಮಂತಂ ಮಹಾಕಪಿಂ ಕಾಲಿತಿ ಸಂಚಿತ್ಯ ಸರ್ವಭೂತಾನಿ ತತ್ರಸುಹು సకల ప్రాణిగలు వనరోత్మన ఆ హనుమంతనను నోడి అవును ప్రళయకాలజ్ఞ స్వరూపనందు భావించి భయగండరు దేవ దేవాశ్చ దేవాే ముని పుంగర కిన్నరాశ భూతాని సర్వాణి తత్ర మహాంతిత్ర ಪರಾಂ ಪ್ರೀತಿ ಮಾತುಲ್ಯ ರೂಪ ಸಮಸ್ತ ದೇವತೆಗಳು ಮುನೀಶ್ವರರು ಗಂಧರ್ವರು ವಿದ್ಯಾಧರರು ನಾಗಗಳು ಯಕ್ಷರು ಹಾಗೂ ಅಲ್ಲಿರುವ ಸಕಲ ಪ್ರಾಣಿಗಳು ಅತುಲ ಆನಂದ ಭರಿತವಾದವು ಇತ್ಯರ್ಶೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೆ ಚತುಪಂಚಾಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿ ಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ఐవత్తనాల్కనయ సర్గవో ముగి నమస్తే శారదా దేవి కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే మే